ಎಲ್ಲ ನನ್ನ ಆಪ್ತ ಸಖಿಯರಿಗೆ ಸಖೀಸ್ ವೆಜ್ ಕಿಚನ್ಗೆ ಸ್ವಾಗತ. ಸೊ ನಾನಿವತ್ತು ಹೀರೆಕಾಯಲ್ಲಿ ಬಜ್ಜಿಯನ್ನು ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಚುಮು ಚುಮು ಚಳಿಗೆ, ಹೊರಗಡೆ ಮಳೆ ಬರ್ತಾ ಇರುವಾಗ ಅಥವಾ ಸಂಜೆ ಸ್ನ್ಯಾಕ್ಸಿಗೆ ಕಾಫಿ ಜೊತೆಯಲ್ಲಿ ಈ ಬಿಸಿ ಬಿಸಿ ಬಜ್ಜಿಯನ್ನು ತಿನ್ನೋ ಮಜಾನೇ ಬೇರೆ ಅಂತ ಹೇಳ್ಬೋದು. ಮಕ್ಳಿಗಂತೂ ಬಜ್ಜಿ ಬೋಂಡಾ ಅಂತಂದರೆ ತುಂಬಾ ಇಷ್ಟ. ಚಿಕ್ಕ ಮಕ್ಳಿಗೇನ್ರಿ, ದೊಡ್ಡವ್ರಿಗೂ ಸಹ ಬಜ್ಜಿ ಬೋಂಡಾ ಅಂತಂದರೆ ಎಷ್ಟೋ ಜನಕ್ಕೆ ತುಂಬಾ ಇಷ್ಟ ಇರುತ್ತೆ. ಸೊ ಜಾಸ್ತಿ ತಡ ಮಾಡೋದು ಬೇಡ, ಈ ಸಿಂಪಲ್ಲಾದ ತುಂಬಾ ಟೇಸ್ಟಿಯಾದ ಹೀರೆಕಾಯಿ ಬಜ್ಜಿಯನ್ನು ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ಮೊದಲಿಗೆ ನಾನಿಲ್ಲಿ ಗ್ರಾಮ್ ಫ್ಲೋರ್ ಅಂದರೆ ಕಡಲೆ ಹಿಟ್ಟನ್ನು ತಗೊತಾ ಇದ್ದೀನಿ. ಒಂದು ಕಪ್ಪಷ್ಟು, ಒಂದು ಕಪ್ ಕಡಲೆ ಹಿಟ್ಟಿಗೆ ಇಲ್ಲಿ ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಚಮಚದಷ್ಟು ಜೀರಿಗೆ, ಜೊತೆಯಲ್ಲಿ ಕಾಶ್ಮೀರಿ ಲಾಲ್ ಅಂದರೆ ಇದು ಎವರೆಸ್ಟ್ ಅವರ ಕಾಶ್ಮೀರಿ ಲಾಲ್ ಅಚ್ಚಕಾರದ ಪುಡಿ. ಇದು ಹಾಕಿದ್ರೆ ಚೆನ್ನಾಗಿ ಕಲರು ಬರುತ್ತೆ, ಟೇಸ್ಟು ಬರುತ್ತೆ, ಖಾರ ಚೆನ್ನಾಗಿರುತ್ತೆ, ತುಂಬ ಖಾರ ಅನಿಸಲ್ಲ. ಸೊ ಅದನ್ನು ಒಂದು ಸ್ಪೂನಷ್ಟು ಹಾಕಿದ್ದೀನಿ. ಅರಿಶಿನ ಪುಡಿಯನ್ನು ಹಾಕಿದ್ದೀನಿ, ಯಾಕೆ ಅಂತಂದರೆ ಅರಿಶಿನ ಹಾಕದೇ ಇದ್ದರೆ ಸರಿಯಾಗಿ ಕಲರ್ ಹತ್ತೇ ಇರ್ಬೋದು ಹಾಗಾಗಿ. ಮತ್ತು ಕೊನೆಗೆ ಒಂದು ಮುಷ್ಟಿಯಷ್ಟು ಅಕ್ಕಿ ಹಿಟ್ಟನ್ನು ಹಾಕಿ ಎಲ್ಲವನ್ನು ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ತುಂಬ ನೀರಾಗಿ ಮಾಡಿಬಿಡ್ಬೇಡಿ, ಜಸ್ಟ್ ಅದು ದೋಸೆ ಹಿಟ್ಟಿನ ಹದಕ್ಕೆ ಇದ್ದರೆ ಸಾಕು. ದೋಸೆ ಹಿಟ್ಟು ಹೇಗೆ ಇರುತ್ತೋ ಸ್ವಲ್ಪ ದಪ್ಪಕ್ಕೆ ಹಾಗೇ ಇಟ್ಕೊಳ್ಳಿ. ತುಂಬ ನೀರು ಮಾಡಬೇಡಿ ಅಥವಾ ತುಂಬ ದಪ್ಪನೂ ಮಾಡಬೇಡಿ, ಅಂದರೆ ಇಡ್ಲಿ ಹಿಟ್ಟಷ್ಟು ಗಟ್ಟಿನೂ ಬೇಡ. ಇಲ್ಲಿ ನಾನು ಹೀರೆಕಾಯನ್ನು ಸಿಪ್ಪೆಯನ್ನು ತೆಗೆದು ಹೀಗೆ ರೌಂಡ್ ರೌಂಡಿಗೆ ಹೆಚ್ಚಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಸಿಪ್ಪೆ ಇದ್ದರೂ ಪರವಾಗಿಲ್ಲ, ಚೆನ್ನಾಗೇ ಇರುತ್ತೆ. ಸೊ ಎಣ್ಣೆ ಚೆನ್ನಾಗಿ ಕಾದ ಮೇಲೆ ಬೋಂಡಾವನ್ನು ಬಿಡಿ, ಸೊ ದಟ್ ಎಣ್ಣೆ ಹೀರಲ್ಲ ಅದು, ಮತ್ತು ಗರಿ ಗರಿ ಆಗುತ್ತೆ. ಎಲ್ಲ ಹೀರೆಕಾಯಿನ ಪೀಸಸನ್ನು ಹೀಗೆ ಹಿಟ್ಟಿಗೆ ಅದ್ದಿ ಎಣ್ಣೆನಲ್ಲಿ ಬಿಟ್ಟು ಚೆನ್ನಾಗಿ ಡೀಪ್ ಫ್ರೈ ಮಾಡಿ ತೆಗಿತಾ ಇದ್ದೀನಿ. ನಿಜವಾಗ್ಲೂ ಇದನ್ನು ಚುಮು ಚುಮು ಚಳಿಲಾಗಿರ್ಬೋದು ಅಥವಾ ಮಳೆ ಬರುವಾಗ ಆಗಿರ್ಬೋದು ಅಥವಾ ಟೀ ಟೈಮಿಗೆ ಸ್ನ್ಯಾಕ್ಸ್ ಆಗಿ ಮಾಡಿಕೊಡಿ ಖಂಡಿತ. ಯಾವುದಾದ್ರೂ ಸ್ಯಾಟರ್ಡೆ ಸಂಡೆ ಮಕ್ಕಳು ಮನೆಯಲ್ಲಿದ್ದಾಗ ಮಕ್ಕಳಿಗೆ ಮಾಡಿಕೊಡಿ, ಖಂಡಿತವಾಗ್ಲೂ ಅವರು ಇಷ್ಟಪಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ನೀವು ಸಹ ಮಾಡಿ ನೋಡಿ ಹೇಗಾಯಿತು ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಿಮ್ಮ ಸಖಿ ಲಕ್ಷ್ಮೀ ಆನಂದ್ ಕಡೆಯಿಂದ ವಿದಾಯ. ಬಾಯ್.